ಇಎಸ್ಐ ಹಗರಣದಲ್ಲಿ ಬಹಳಷ್ಟು ಕ್ರಮ ಕಾಣ್ತಾ ಇದೆ. ಇದರಿಂದ ದೊಡ್ಡ ಕಾಣದ ಕೈಗಳಿದ್ದಾವೆ ಅಂತ ಸರ್. ಅದನ್ನೆಲ್ಲವನ್ನೂ ಕೂಡ ಎನ್ಕ್ವೈರಿ ಮಾಡಲಿಕ್ಕಾಗಿ ನಾವು ಸಿ ಓ ಡಿಯ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಅದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನೇ ಅದು ಮಾಡಿದ್ದು, ಬೇರೆ ಯಾರೂ ಅಲ್ಲ. ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಿ ನಾನೇ ಅಮೂಲಾಗ್ರವಾಗಿ ಅದನ್ನು ಪರಿಶೀಲನೆ ಮಾಡಬೇಕು. ಅನೇಕ ಪರೀಕ್ಷೆಗಳಲ್ಲಿ ಇಷ್ಟು ಬಹಳ ವರ್ಷದಿಂದ ಇದು ನಡೀತಾ ಇದೆ, ಆದರೆ ಇದು ಬೇರ್ ಮಟ್ಟಕ್ಕೆ ಕೇಳಬೇಕು ಮತ್ತು ಅವರ ಮುಖವಾಡಗಳನ್ನು ಕಳಿಸಬೇಕು. ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅದಕ್ಕಾಗಿ ಪ್ರಿಪೇರ್ ಆಗಿದ್ದಾರೆ, ಅವರ ಬದುಕಿಗೆ ಮಣ್ಣು ಹಾಕುವಂಥ ಕೆಲಸಗಳನ್ನು ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಕೆಲವೇ ಜನ ಹಣಕ್ಕೆ ಮಾರಾಟ ಆಗುವಂಥ ವಸ್ತು ಅನ್ನುವಂಥ ರೀತಿಯಲ್ಲಿ ಇವತ್ತು ಸರ್ಕಾರಿ ಜಾಬ್ಗಳನ್ನು ಮಾಡುವಂಥ ಏನು ಒಂದು ಗ್ಯಾಂಗ್ ಇದೆ, ಅದನ್ನು ಹೊರಗೆ ತರ್ತೇವೆ, ಅವರಿಗೆ ಕಾನೂನು ಕ್ರಮ ಆಗುತ್ತೆ. ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೊಂದು ಸ್ಟ್ರಾಂಗ್ ಇದ್ದಾರೆ ಸರ್? ಯಾರು ಏನು ಸ್ಟ್ರಾಂಗ್ ಪ್ರಶ್ನೆ ಇಲ್ಲ, ಊರು ಬಿಟ್ಟಿದ್ದಾರೆ, ಅವ್ರು ಎಲ್ಲೆಲ್ಲಿ ಇರ್ತಾರೆ ಅವರು ಫಾಲೋಅಪ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಮೇಲೆ ಅರೆಸ್ಟ್ ವಾರೆಂಟನ್ನು ತಂದಿದೆ. ಹೆಚ್ಚು ಕಮ್ಮಿ ಆದರೆ ಅವರ ಆಸ್ತಿನ ಮಟ್ಕೋಲಾಗ್ತಾರೆ, ಎಲ್ಲವೂ ಕೂಡ ಆಗ್ತದೆ. ಈಗ ಅವರ ಪಾಸ್ಪೋರ್ಟನ್ನು ಇದು ಮಾಡುವಂಥದ್ದು ಎಲ್ಲ ನಡೀತಾ ಇದೆ. ಅವ್ರಿಗೆ ಎಲ್ಲಿಗೆ ಹೋಗದಿದ್ದಾಗೆ ನಿರ್ಬಂಧ ಆಗ್ತದೆ. ಅವ್ರ ಗೌರವದಿಂದ ಬಂದು ಸರೆಂಡರ್ ಆದರೆ ಆಯಿತು, ಇಲ್ಲದ್ರೆ ಹೇಗೆ ತರಬೇಕು ಅಂತ ಪೊಲೀಸರಿಗೆ ಗೊತ್ತಿದೆ, ಆ ಕೆಲಸ ಆಗ್ತಾ ಇದೆ. ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಈ ಒಂದು ಪ್ರಕರಣವನ್ನು ಅಂತೇಳಿ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಾರೆ. ನೋಡ್ರಿ, ಕಾಂಗ್ರೆಸ್ನವ್ರ ಆರೋಪಕ್ಕೆ ಈಗ ಖರ್ಗೆ ಅನೇಕ ಆರೋಪಗಳನ್ನು ಮಾಡಿದ್ರು. ನನ್ನ ಹತ್ರ ಏನೋ ಸಿ ಡಿ ಇದೆ, ಅದು ಇದೆ, ಇದಿದೆ ಅಂತ ಹೇಳಿದ್ರು. ಸಿ ಓ ಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಬಂದು ಹೇಳಪ್ಪ ನಿನ್ನ ಹತ್ರ ಏನು ಸಾಕ್ಷಾತ್ ಇದೆ ಅಂತ ಹೇಳಿದ್ರೆ ತನಿಖೆಗೆ ಅಟೆಂಡ್ ಆಗೋದಿಲ್ಲ ಅಂದರೆ ಪಲಾಯನವಾದ. ಮೀಡಿಯಾದ ಎದುರುಗಡೆ ಬರ್ತಾರೆ ಬಿಟ್ಟರೆ ತನಿಖಾಧಿಕಾರಿಗಳ ಎದುರುಗಡೆ ಹೋಗ್ಬೇಕಲ್ಲ. ಅಂದರೆ ಇವ್ರಿಗೆ ಪ್ರಾಮಾಣಿಕವಾಗಿ ತನಿಖೆ ನಡೀಬೇಕು, ಅವ್ರು ಹೊರಗೆ ಬರಬೇಕು ಅನ್ನುವಂಥ ಇಚ್ಛೆ ಇಲ್ಲ. ಮತ್ತು ಅವ್ರ ಜೊತೆಗಿರೋರೇ ಮೇನ್ ಕಿಂಗ್ ಪಿನ್ ಆಗಿ ಅವರು ಅರೆಸ್ಟ್ ಆಗಿದ್ದಾರೆ ಈಗ. ಹಾಗಾಗಿ ಅದಕ್ಕೆ ಏನು ಹೇಳ್ತಾರೆ ಇವರು? ವರ್ಷಗಟ್ಟಲೆ ಇವ್ರು ಮುಚ್ಚಿಟ್ರ, ಇವ್ರ ಮನೆಯಲ್ಲೇ ಇದ್ದವರಲ್ಲ ಅವರು, ಎಷ್ಟು ಸಮಯ ಆಯಿತು ಈಗ ಹೇಳ್ಬೋದಾಗಿತ್ತಲ್ಲ ಇವರು ಗೊತ್ತಿದ್ರೆ. ಅದನ್ನು ಸುಮ್ಮನೆ ಇದರಲ್ಲಿ ರಾಜಕೀಯ ಲಾಭ ಪಡೆಯುವಂಥದ್ದು ಅಲ್ಲ, ಒಂದು ಪ್ರಾಮಾಣಿಕವಾಗಿ ಇದಾಗಬೇಕು. ಪರೀಕ್ಷೆನಲ್ಲಿ ಯಾರು ಕಷ್ಟಪಟ್ಟು ಬಡಿದು ಬರೀತಾರೆ, ಕಷ್ಟಪಡ್ತಾರೆ, ಅವ್ರಿಗೆ ನ್ಯಾಯ ದೊರಕಬೇಕು ಮತ್ತು ಇಂಥ ಅನಿಷ್ಟ ಪದ್ಧತಿಗಳು ತೊಲಗಬೇಕು. ಈ ದೃಷ್ಟಿಯಿಂದ ಸರ್ಕಾರದ ಬದ್ಧತೆ ಇದೆ.